ಹಾಯ್ ಫ್ರೆಂಡ್ಸ್, ಈ ಥರ ಕ್ಯಾರೆಟ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬನ್ನಿ, ಯಾವ ಥರ ಅಂತ ಹೇಳ್ಕೊಡ್ತೀನಿ. ನಾನು 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನು ತುರಿದಿಟ್ಕೊಂಡಿದ್ದೀನಿ. 4 ಕರಿಬೇವು, ಕೊತ್ತಂಬರಿ ಸೊಪ್ಪು, ಬಾಳಿಗೆ ಎಣ್ಣೆ ಹಾಕಿ ಕಾಸ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ತೀನಿ. ನೋಡಿ, ಉರಿ ಈ ಥರ ಸಾಸಿವೆ ಹಾಕಿ ಸಿಡಿಸ್ಕೊತ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಈ ಥರ, ಈರುಳ್ಳಿನ 2 ಈರುಳ್ಳಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ನೋಡಿ, ಸಣ್ಣ ಊರಿನಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರು ಬರಬೇಕು. ಕ್ಯಾರೆಟ್ನ ನಾವು ಒಗ್ಗರಣೆಯಲ್ಲಿ ಬೇಯಿಸೋದಿಲ್ಲ, ಹಾಗಾಗಿ ಈರುಳ್ಳಿನೇ ನೀಟಾಗಿ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ಕೈ ಆಡಿಸ್ತಾ ಬೇಯಿಸೋಣ. ನೋಡಿ, ಸ್ವಲ್ಪ ಸಣ್ಣ ಮಾಡ್ತಾ ಇದ್ದೀನಿ ಊರಿನ. ಜೋರಾದರೆ ಈರುಳ್ಳಿ ಸೀದು ಈ ಥರ ಸ್ಮೆಲ್ ಬರುತ್ತೆ ಸೀದು, ಹಾಗಾಗಿ ಸಣ್ಣದಾಗಿ ಉರಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಥರ ಲೈಟಾಗಿ ಬ್ರೌನ್ ಕಲರ್ ಬರಬೇಕು. ಈಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇದನ್ನ ಸ್ಟವ್ನ ಆಫ್ ಮಾಡಿದೆ, ಯಾಕೆಂದರೆ ಕ್ಯಾರೆಟ್ ಹಾಕಿದ್ಮೇಲೆ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸ್ಕೊಳ್ಳೋಣ. ಇದು ಬಾಳೆಯಲ್ಲಿ ಒಗ್ಗರಣೆ ಬಿಸಿ ಇರೋದ್ರಿಂದ ಬಿಸಿದಕ್ಕೆ ಹಾಕಬೇಕು. ಬಿಸಿ ಇರೋದ್ರಿಂದ ಅದು ಹಾಗೆ ಮಾಯ್ದಿಬಿಡುತ್ತೆ. ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಗುರಾಡ್ಕೊಳ್ಳೋಣ ಈ ಥರ. ಹಾಗೆ ಕೊಬ್ಬರಿ ಕೊನೆಗೆ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗಲೇ ಬೇಕಾದರೆ ಹಾಕ್ಬೋದು, ನಾನು ಡೆಕೊರೇಷನ್ಗೆ ಇಡ್ತಾ ಇದ್ದೀನಿ. ಇದು ಸಾಲ್ಟ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕಿ. ಚೆನ್ನಾಗಿದೆಯಲ್ವ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ.